ರಾಯಚೂರು ಜಿಲ್ಲೆಗೆ ನೂತನವಾಗಿ ಜಿಲ್ಲಾಧಿಕಾರಿಯಾಗಿ ಆಗಮಿಸಿದ ಚಂದ್ರಶೇಖರ್ ನಾಯಕ್ ಅವರಿಗೆ ಸ್ವಾಗತ ಮತ್ತು ಇಲಾಖೆಯಲ್ಲಿ ವಯೋನಿವೃತ್ತಿ ಹೊಂದಿದ ಅಧಿಕಾರಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಂಗಳವಾರ ಆಯೋಜಿಸಲಾಗಿತ್ತು. ಇಲಾಖೆಯಿಂದ ಜಿಲ್ಲಾಧಿಕಾರಿಗಳಿಗೆ ಸ್ವಾಗತ ಕೋರಿ ಸನ್ಮಾನಿಸಲಾಯಿತು. ನಂತರ ವಯೋನಿವೃತ್ತಿ ಹೊಂದಿದ ಪ್ರಭಾರಿ ಕಾರ್ಯನಿರ್ವಾಹಕ ಅಭಿಯಂತರರಾಗಿದ್ದ ಗಣಪತಿ ಎಸ್ ಸಾಕ್ರೆ ಮತ್ತು ಇಲಾಖೆಯ ವಿವಿಧ ಡಿಪಾರ್ಟ್ಮೆಂಟ್ನಲ್ಲಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಜಹೀರ್ ಅಹಮದ್, ಶ್ರೀಮತಿ ಅನ್ನಪೂರ್ಣ ಮತ್ತು ಮುನೀರ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಸಾಮಾನ್ಯವಾಗಿ ಸರ್ಕಾರಿ ನೌಕರರು ಖಾಸಗಿ ಮತ್ತು ನೌಕರಿ ಜೀವನದಲ್ಲಿ ಎದುರಿಸಬಹುದಾದ ಹಲವಾರು ಹೆಚ್ಚಿನ ಒತ್ತಡಗಳ ಮಧ್ಯೆಯೂ ಕಳೆದ 36 ವರ್ಷಗಳಲ್ಲಿ ಎಲ್ಲವನ್ನ ಸಮರ್ಥವಾಗಿ ನಿಭಾಯಿಸಿಕೊಂಡು ಉತ್ತಮ ರೀತಿಯಲ್ಲಿ ಜನಸೇವೆಯಲ್ಲಿ ತೊಡಗಿದ್ದ ಸಾಕ್ರೆಯವರದು ದೊಡ್ಡ ಸಾಧನೆಯಾಗಿದೆ. ಅವರ ಕರ್ತವ್ಯ ನಿಷ್ಠೆ ಮತ್ತು ಸೇವಾ ಪ್ರವೃತ್ತಿಯನ್ನ ನಾನು ಗಮನಿಸಿದ್ದೇನೆ. ಅವರ ಅನುಭವ ಸೇವೆ ಇನ್ನೂ ಇಲಾಖೆಗೆ ಬೇಕಾಗಿತ್ತು ಎಂದು ಹೇಳುವವರ ಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಇದೆ. ಇವರ ಜೊತೆಗೆ ವಯೋನಿವೃತ್ತಿಯನ್ನ ಹೊಂದಿ ಹೋಗುತ್ತಿರುವ ಸಿಬ್ಬಂದಿಗಳಿಗೆ ಮತ್ತು ಪದೋನ್ನತಿ ಹೊಂದಿ ಹೋಗುತ್ತಿರುವವರಿಗೂ ಕೂಡ ಮುಂದಿನ ಜೀವನದಲ್ಲಿ ಒಳ್ಳೆಯದಾಗಲಿ ಎಂದು ಹಾರೈಸುತ್ತೇನೆಂದು ಹೇಳಿದರು. ಎಕ್ಸ್ಟ್ರಾ ಪ್ರೆಷರ್ಸ್, ಎಕ್ಸ್ಟ್ರೀಮ್ ಪ್ರೆಷರ್ಸ್ ಕಂಟಿನ್ಯೂಸ್ಲಿ ಆಗ್ತಾ ಇರ್ತಾರೆ. ಅಂಡ್ ಎಕ್ಸ್ಟರ್ನಲ್ ಪ್ರೆಷರ್ಸ್, ಇಂಟರ್ನಲ್ ಪ್ರೆಷರ್ಸ್, ಮನೆಯಲ್ಲಿರ್ಬೋದು, ಹೊರಗಡೆ ಇರ್ಬೋದು, ಪಾಲಿಟಿಷಿಯನ್ಸ್ ಆಲ್ ಎಲ್ಲರೂ ಮ್ಯಾನೇಜ್ ಮಾಡ್ಕೊಳ್ತಾ ಹೋಗುವಂಥದ್ದು ಬಹಳಷ್ಟು ಇಂಪಾರ್ಟೆಂಟು. ಆ್ಯಂಡ್ ಅದನ್ನು 36 ವರ್ಷ 1986 ಅಂದರೆ 36 ವರ್ಷ ಇದನ್ನ ಸಕ್ಸಸ್ಫುಲಿ ಮಾಡಿದ್ದಾರೆ. ಆ್ಯಂಡ್ ಈಸ್ ಲೈಕ್ ಯು ಸೆಡ್, ಈಸ್ ಲೀವಿಂಗ್ ವಿತ್ ಡಿಗ್ನಿಟಿ ಅಂತ ಹೇಳಿದ್ರೆ ಇಟ್ಸ್ ಅ ಹ್ಯೂಜ್ ಥಿಂಗ್, ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್. ಕಳೆದ ಹಲವಾರು ವರ್ಷಗಳಿಂದ ಸರ್ಕಾರಿ ನೌಕರರಾಗಿ ಇಲಾಖೆಯಲ್ಲಿ ಹಲವಾರು ವರ್ಷಗಳ ಅನುಭವ ಪಡೆದು ಈಗ ವಯೋಸಹಜ ನಿವೃತ್ತಿ ಹೊಂದುತ್ತಿರುವ ಎಲ್ಲರಿಗೂ ಇದು ಸಹಜವಾದ ಪ್ರಕ್ರಿಯೆಯಾಗಿದೆ. ಆದರೆ ಅವರು ಪಡೆದ ಅನುಭವ ದೊಡ್ಡದು. ಇಂದು ಅವರ ಜೊತೆಗೆ ಅವರು ಇಲಾಖೆಯಲ್ಲಿ ಪಡೆದಿದ್ದ ಅನುಭವವೂ ಹೋಗುತ್ತಿದೆ. ಇಲಾಖೆಯಲ್ಲಿನ ಹಲವಾರು ಕೆಲಸಗಳನ್ನು ಅವರು ನಿಭಾಯಿಸಿದ ರೀತಿ ಚಾಣಾಕ್ಷತೆಯ ಕೊರತೆ ಖಂಡಿತ ಇರುತ್ತದೆ ಎಂದು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೂರ್ ಜಹಾರ್ ಖಾನಂ ಹೇಳಿದರು. ರಿಟೈರ್ಮೆಂಟ್ ಅನ್ನೋದು ಒಂದು ಬಹಳ ಸಹಜವಾದಂತಹ ವಿಷಯ, ಅದು ಎಷ್ಟಿದ್ರು ಅದನ್ನ ತಪ್ಪಿಸೋಕೆ ಆಗಲ್ಲ. ಬಟ್ ಈ 20-25 ವರ್ಷಗಳಲ್ಲಿ ಏನು ಅವರು ಸೇವೆ ಸಲ್ಲಿಸಿ ಅವರು ಎಕ್ಸ್ಪೀರಿಯನ್ಸ್ ಅನ್ನೋದು ಗೇನ್ ಮಾಡಿರ್ತಾರೆ, ಆ ಎಕ್ಸ್ಪೀರಿಯನ್ಸ್ಗೆ ಸರಿಸಮಾನ ಯಾವ ನಾಲೆಜು ಇಲ್ಲ. ಕೆಲವೊಂದು ವಿಷಯಗಳಲ್ಲಿ ನಾನು ಬೇಸರಾಗಿ ಕೋಪ ಮಾಡಿಕೊಂಡು ಸಹ ಅವ್ರ ಟೆಂಪರೇಚರ್ ಮಾತ್ರ ಯಾವಾಗಲೂ ಹಾಗೆ ಇರ್ತದೆ. ಸಮ್ಮರಲ್ಲೂ ಹಾಗೆ ಇರ್ತಾಯಿತ್ತು, ವಿಂಟರಲ್ಲೂ ನಾನು ನೋಡಿಲ್ಲ. ಬಟ್ ಯಾವಾಗಲೂ ಕೂಡ ತುಂಬ ಕೂಲ್ ಆಗಿ ಇರ್ತಾ ಇದ್ರು. ಇದು ಕೇವಲ ಒಂದು ದೀರ್ಘಕಾಲ ಸೇವೆಯನ್ನು ಸಲ್ಲಿಸಿ ಬರುವಂತಹ ಎಕ್ಸ್ಪೀರಿಯನ್ಸ್ ಇಂದ ಮಾತ್ರ ಸಾಕಾಗುತ್ತೆ. ನಿವೃತ್ತಿಯನ್ನು ಹೊಂದಿದ ಗಣಪತಿ ಎಸ್ ಸಾಕ್ರೆ ಅವರು ಮಾತನಾಡಿ, ಇಡೀ ತಮ್ಮ ಸೇವೆಯಲ್ಲಿ ತಾವು ಪಡೆದ ಅನುಭವ ಮತ್ತು ನೆನಪುಗಳನ್ನು ಮೆಲುಕು ಹಾಕಿದರು. ಮನುಷ್ಯನ ಬೆಳವಣಿಗೆ ಆಗಬೇಕೆಂದರೆ ಅವನಲ್ಲಿರುವ ಒಳ್ಳೆತನ ಮತ್ತು ಯಾವುದೇ ಕೆಲಸದಲ್ಲೂ ಒಳ್ಳೆಯ ಸೇವೆಯನ್ನು ಕೊಟ್ಟು ಜನಸೇವೆ ಮಾಡಿದರೆ ಸಿಗುವ ಆತ್ಮತೃಪ್ತಿಯಿಂದ ಮಾತ್ರ ನೆಮ್ಮದಿ ಸಿಗುತ್ತದೆ. ನಿಜ, ನಿವೃತ್ತಿ ಮನುಷ್ಯನನ್ನ ಸ್ವಲ್ಪ ಮಟ್ಟಿಗೆ ಮೆತ್ತಗೆ ಮಾಡಬಹುದು. ಆದರೆ ಇದನ್ನ ನಿವೃತ್ತಿ ಎಂದು ಪರಿಗಣಿಸದೆ ಇನ್ನೂ ಅನೇಕ ಕೆಲಸಗಳನ್ನ ಮಾಡಲು ಸಿಗುವ ಅವಕಾಶ ಎಂಬ ಭಾವನೆ ಬರಲಿ ಎಂದು ಆಶಿಸುತ್ತೇನೆಂದು ಹೇಳಿದರು. ಅವರವರ ಅಂತರ್ಗದಲ್ಲಿದ್ದಂತ ಜ್ಞಾನದಿಂದ ವಿನಃ ಮತ್ತೆಂದಿಲ್ಲ. ಬೆಳವಣಿಗೆ ಆಗಬೇಕಾದ್ರೆ ಅವರಲ್ಲಿರ್ತಕ್ಕಂಥ ಒಳ್ಳೆಯ ನಡೆ, ಒಳ್ಳೆಯ ಗುಣ, ಒಳ್ಳೆಯ ಆಚಾರ, ಒಳ್ಳೆಯ ವಿಚಾರ, ಇವುಗಳಿಂದ ಮಾತ್ರ ಮನುಷ್ಯ ದೊಡ್ಡವನಾಗಲು ಸಾಧ್ಯ, ವಿನಃ ಮತ್ತಾದ್ರಿಂದ ಸಾಧ್ಯ ಆಗೋದಿಲ್ಲ. ಹಾಗೆ ಮನುಷ್ಯ ಎಲ್ಲೇ ಕೆಲಸ ಮಾಡಲಿ ತನ್ನದೇ ಆದಂಥ ಒಂದು ಒಳ್ಳೆಯ ಸೇವೆ ಕೊಟ್ಟು ನಾಡಿಗೆ ಜನರಿಗೆ ಸದುಪಯೋಗವಾಗುವಂಥ ಕೆಲಸಗಳನ್ನು ಮಾಡಿದಾಗ ಅದರಿಂದ ತೃಪ್ತಿ ಸಿಗ್ತದೆ ಮನುಷ್ಯನಿಗೆ, ಅದರಿಂದ ಮಾನಸಿಕ ನೆಮ್ಮದಿ ಸಿಗ್ತದೆ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಎಇ ವೀರಪ್ಪ ಸೇರಿದಂತೆ ಇತರೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ನಿವೃತ್ತಿ ಹೊಂದಿದ ನೌಕರರ ಕುಟುಂಬಸ್ಥರು ಇದ್ದರು.